ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆ ಹೆಮ್ಮೆಯ ವಿಚಾರ. ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕಾದ ಕಾರ್ಯಕ್ರಮವನ್ನು ಬಿಜೆಪಿಯವರು ರಾಜಕೀಯ ಮಾಡೋದು ಖೇದಕರ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಯೋಧ್ಯೆ ವಿವಾದ ಹಿಂದೆ ಇತ್ತು, ಕೋರ್ಟ್ ಇತ್ಯರ್ಥ ಆಗಿದೆ, ಅದನ್ನು ಪಾಲಿಸುವುದು ಎಲ್ಲರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಇದರಲ್ಲಿ ರಾಜಕೀಯ ಮಾಡುವ ಔಚಿತ್ಯವೇನು ಎಂದು ಪ್ರಶ್ನೆ ಮಾಡಿದ ಅವರು, ಬಿಜೆಪಿಯವರು ಅವಿದ್ಯಾವಂತರು ಮಾತನಾಡುವ ರೀತಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ರಾಮ ಭಕ್ತರ ಮೇಲೆ ಕೈ ಸರ್ಕಾರಕ್ಕೆ ಕೋಪವೇಕೆ ಎನ್ನುತ್ತಾರೆ. ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡ್ತೀರಿ? ಹುಬ್ಬಳ್ಳಿಯಲ್ಲಿ ಇಬ್ಬರ ಮೇಲೆ LPC ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಪೆಂಡಿಂಗ್ ಇಟ್ಟಿದ್ದರು. ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ಇತ್ತು, ಕೋರ್ಟ್ ಆಜ್ಞೆ ಪ್ರಕಾರ ವಾರೆಂಟ್ ಇರುವಾಗ ಬಂಧಿಸಲಾಗಿದೆ. ಇದರಲ್ಲಿ ರಾಜಕೀಯ ಹೇಗೆ? ಸಾಮಾನ್ಯ ಜ್ಞಾನ ಇರಬೇಕು. ಯಾಕೆ ನಿಮ್ಮ ಸರ್ಕಾರ ಇತ್ತಲ್ಲ, ಪ್ರಕರಣ ಮುಗಿಸಬಹುದಿತ್ತಲ್ಲ, ಜನ ಮೆಚ್ಚುವ ಕೆಲಸ ಮಾಡಿ, ಮಂಗಳೂರಲ್ಲಿ ಎಲ್ಲ ಅಗೆದು ಹಾಕಿದ್ದಾರೆ, ಇದರ ಬಗ್ಗೆ ಗಮನ ಹರಿಸ್ತಿದ್ದೀರಾ? ಅದು ಬಿಟ್ಟು ಜನರ ನಡುವೆ ಕಂದಕ ಸೃಷ್ಟಿಸಿದರೆ ರಾಮ ಮೆಚ್ಚಲ್ಲ ಎಂದು BJP ವಿರುದ್ಧ ಕಿಡಿಕಾರಿದರು. ಜನವರಿ 22ರಂದು ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವಂಥದ್ದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ, ಸಂತೋಷದ ವಿಚಾರವೂ ಕೂಡ ಹೌದು. ಇದರಲ್ಲಿ ಈ ರಾಮ ಮಂದಿರವನ್ನು ನಾಡಿದ್ದು ಲೋಕಾರ್ಪಣೆಗೊಳ್ಳುವಂಥದ್ದು ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಪೂರ್ವಕವಾಗಿ ನಡೀಬೇಕಾಗಿದ್ದು, ಇದನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ಆಚರಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು. ಆದರೆ ಇವತ್ತಿನ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಶ್ರದ್ಧಾಭಕ್ತಿಪೂರ್ವಕವಾಗಿ ನಡೆಯಬೇಕಾಗಿದ್ದಂಥ ಕಾರ್ಯಕ್ರಮವನ್ನು ಇದನ್ನು ರಾಜಕೀಯಗೊಳಿಸುವಂಥ ಕೆಲಸ ಒಂದು ಪಾರ್ಟಿಯವರು ಇವತ್ತು ಮಾಡ್ತಿರುವಂಥದ್ದು ಬಹುಶಃ ಬಹಳ ಖೇದಕರ. ಯಾಕೆ ಅಂತ ಹೇಳಿದರೆ, ಒಂದು ವಿವಾದ ಅನ್ನುವಂಥದ್ದು ಇಲ್ಲಿ ಇತ್ತು. ಆ ವಿವಾದ ಅನ್ನೋದು ನಮ್ಮ ಜುಡಿಷಿಯರಿ ನಮಗೆ ಗೊತ್ತಿದೆ, ಜುಡಿಷಿಯರಿಯಲ್ಲಿ ಇದರ ಇತ್ಯರ್ಥ ಆಗಿದೆ. ಅದರ ನಂತರ ಸಂವಿಧಾನದ ಪ್ರಕಾರ ಜುಡಿಷಿಯರಿಯಲ್ಲಿ ಏನು ಇತ್ಯರ್ಥ ಆಗುತ್ತೆ ಅದನ್ನು ಪಾಲಿಸಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯವೂ ಕೂಡ ಹೌದು. ಆ ನಂತರ ಟ್ರಸ್ಟ್ನವು ದೇವಸ್ಥಾನ ಅಲ್ಲಿ ಆ ನಿರ್ಮಾಣಗೊಳ್ಳುತ್ತೆ, ಅದು ಲೋಕಾರ್ಪಣೆಗೊಳ್ಳುವಂಥದ್ದು. ಇದನ್ನು ರಾಜಕೀಯಗೊಳಿಸುವುದರಲ್ಲಿ ಔಚಿತ್ಯವೇನು ಅನ್ನೋದನ್ನು ನಾವು ಅರಿತುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ವಿಶೇಷವಾಗಿ ನಾನು ನಮ್ಮ ರಾಜ್ಯದಲ್ಲಿ ಆಗಲಿ ಅಥವಾ ನಮ್ಮ ದಕ್ಷಿಣ ಕನ್ನಡದಾಗಲಿ ನಮ್ಮ BJP ಪಕ್ಷದವರ ಮುಖಂಡರ ಒಂದೊಂದು ಹೇಳಿಕೆಗಳನ್ನು ನಾವು ಗಮನಿಸಿಕೊಂಡು ಬರ್ತಿರಬೇಕಾದ್ರೆ, ಇವರು ಒಬ್ಬರು ಅವಿದ್ಯಾವಂತರು ಮಾತನಾಡುವ ರೀತಿಯಲ್ಲಿ ಇದನ್ನು ಈ ವಿಷಯವನ್ನು ಮಾಡ್ತಿದ್ದಾರೆ, ಏನು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸ್ತಿದ್ದಾರೆ. ಯಾಕೆ ಅಂತ ಕೇಳಿದರೆ, ನಿನ್ನೆ ನಮ್ಮ ಶಾಸಕರವರ ಒಂದು ಪತ್ರಿಕಾ ಹೇಳಿಕೆಯನ್ನು ನಾನು ನೋಡಿದೆ. ರಾಮ ಭಕ್ತರ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೋಪ ಬೇಕಿ ಎನ್ನುವಂಥದ್ದು. ಸ್ವಾಮಿ, ನೀವು ಯಾವುದನ್ನು ಯಾವುದಕ್ಕೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಮಾತನ್ನು ಕೇಳ್ತಿದ್ದೇನೆ. ನೀವೊಬ್ಬರು ಅವಿದ್ಯಾವಂತರ, ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದೇ ಇಲ್ಲವೋ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಹುಬ್ಬಳ್ಳಿಯಲ್ಲಿ 2 ಜನ ಆರೋಪಿಗಳನ್ನು ಹಳೆ ಪ್ರಕರಣದಲ್ಲಿ ಬಂಧಿಸಲಾಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಿ, ನಾನು ಒಬ್ಬ ವಕೀಲನಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಒಂದು ಕೇಸ್ ಆದಾಗ ಆ ಕೇಸಲ್ಲಿ ಒಂದು 6-7 ಜನ ಆರೋಪಿಗಳಿದ್ದರೆ 5 ಜನ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ, ಕೇಸನ್ನು ಅದು ಮುಕ್ತಾಯಗೊಳ್ಳುತ್ತೆ, ಉಳಿದ 2 ಅದನ್ನು LPC ಇಂಥದನ್ನು ಪೆಂಡಿಂಗ್ ಇಡುವಂಥದ್ದು, ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ. ಆ ಇದರಲ್ಲಿ ಇದೇ ಈ ಪ್ರಕರಣದಲ್ಲೂ ಕೂಡ 2 ಹಳೆ ಆರೋಪಿಗಳಾಗಿದ್ದರು. ನೀವೇ ನಿಮ್ಮ ಇದರಲ್ಲಿ ಪೇಪರ್ನಲ್ಲೆಲ್ಲ ಮೊದಲು ಪ್ರಕಟಿಸಿದ್ದುಂಟು, 35 ವರ್ಷ ಹಳೆ ಆರೋಪಿಯ ಬಂಧನ. ಆವಾಗ 35 ವರ್ಷದ ಹಿಂದಿನ ಕರಸೇವೆಯ ಇದು ಆರೋಪಿ ಅಂತ ಯಾರಾದರೂ ಬರೆದಿದ್ದಾರಾ? ಇಲ್ಲ, ಹಳೆ ಆರೋಪಿ ಅಂದರೆ ಈಗ ಇದರಲ್ಲೂ ಕೂಡ ಅಷ್ಟೇ, 2 ಮೇಲೆ ಪ್ರಕರಣಗಳಿತ್ತು, ಕ್ರಿಮಿನಲ್ ಪ್ರಕರಣಗಳಿತ್ತು. ಅದು ಯಾವ ರೀತಿ ನ್ಯಾಯಾಲಯದ ಆಜ್ಞೆ ಯಾವುದಿರುತ್ತೆ, ನ್ಯಾಯಾಲಯದ ವಾರೆಂಟ್ ಇರುತ್ತೆ, ಅದರ ಪ್ರಕಾರ ಅವರನ್ನು ಬಂಧಿಸ್ತಾರೆ, ಬೇಕಾದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ. ಅದನ್ನು ಈ ಹಿಂದೂ ಮುಸ್ಲಿಂ ಇದರ ಬಗ್ಗೆ ಲಿಂಕ್ ಮಾಡುವಂಥ ಅಗತ್ಯತೆ ಇದೆಯಾ ಮಾನ್ಯ ಶಾಸಕರೇ? ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದಾದರೂ ಇಲ್ವ? ಒಬ್ಬ ಶಾಸಕನಾಗಿ ನಿಮಗೆ ಆ ಸಾಮಾನ್ಯದ ಜ್ಞಾನ ಇರಬೇಕಿತ್ತು. ನೀವು ಜನರೊಂದಿಗೆ ಮಾತನಾಡಬೇಕಾದ್ರೆ, ಒಂದು ಪತ್ರಿಕೆ ಹೇಳಿಕೆ ಕೊಡಬೇಕಾದ್ರೆ ನೀವು ಸ್ವಲ್ಪ ಅದರ ಜವಾಬ್ದಾರಿಯಿಂದ ವರ್ತಿಸಬೇಕಾದ ಅಗತ್ಯ ಇದೆ. ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನು ಕೂಡ ದೂಷಿಸುವಂಥದ್ದು, ಗೃಹ ಮಂತ್ರಿಗಳನ್ನು ದೂಷಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಸಮಾಜಕ್ಕೆ ಕೂಡ ಅನುಕೂಲ ಆಗುವಂತೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ.
ವಿಶೇಷವಾಗಿ ನೀವು ನೋಡಿದಿರಿ ಮೊನ್ನೆ ನಾವು ಶಬರಿಮಲೆಗೂ ಕೂಡ ರಾಜ್ಯದಿಂದ ವಿಶೇಷ ಬಸ್ಗಳನ್ನು ಬಿಡಲಾಯಿತು. ಧಾರ್ಮಿಕ ದತ್ತಿ ಇಲಾಖೆ ಬರೆಯುವಂಥ ದೇವಸ್ಥಾನಗಳಿಗೆ ಅದರ ಅರ್ಚಕರಿಗೆ ಗೌರವಧನ ಸಹಾಯಧನವನ್ನು ಹೆಚ್ಚಿದ ಮಾಡಲಾಯಿತು. ಸಾಮೂಹಿಕ ವಿಮೆ ಮಾಡುವಂಥ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಯಿತು. ಹಾಗೆಯೇ ದೀಪಾವಳಿಯ ಸಮಯದಲ್ಲಿ ಗೋಪೂಜೆ ಮಾಡುವಂಥದ್ದು ಎಲ್ಲ ಧಾರ್ಮಿಕ ದತ್ತಿ ಇಲಾಖೆ ಕ್ಷೇತ್ರಗಳಲ್ಲಿ ಬರುವಂಥ ಇದರಲ್ಲಿ ದೇವಸ್ಥಾನಗಳಲ್ಲಿ ಗೋಪೂಜೆಗಳನ್ನು ಮಾಡಬೇಕನ್ನುವಂಥ ಆಜ್ಞೆಯನ್ನು ಕೂಡ ಹೊರಡಿಸಿತ್ತು. ಅದಲ್ಲದೆ ಕಾಶಿಗೆ ಹೋಗುವಂಥ ಭಕ್ತರಿಗೆ ಗೌರವಧನವನ್ನು ಸಹಾಯಧನವನ್ನು ಕೊಡುವಂಥದ್ದನ್ನು ಕೂಡ 5,000 to 7,000 ರೂಪಾಯಿಗೆ ಏರಿಸಿದ್ದು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ ಸರ್ಕಾರ. ಇದನ್ನೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ವಾ ಅಥವಾ ನೋಡೋದಿಲ್ವಾ? ಇದು ಇದರ ಬಗ್ಗೆ ಜ್ಞಾನ ಇಲ್ವಾ? ನಾನು ನಿಮಗೆ ವಿಶೇಷವಾಗಿ ನಮ್ಮ ಶಾಸಕರನ್ನು ಪ್ರಶ್ನಿಸ್ತಿದ್ದೇನೆ. ನೀವು ಆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಕ್ಕೆ ಈ ರೀತಿಯ ಮಾತುಗಳನ್ನು ಆಡಿದ್ದೀರಿ. ಯಾಕೆ ನಿಮ್ಮ ಸರ್ಕಾರ ಇತ್ತಲ್ಲ ಕಳೆದ 4-5 ವರ್ಷಗಳಲ್ಲಿ ನೀವು ಯಾಕೆ ಆ ಪ್ರಕರಣಗಳನ್ನು ಮುಗಿಸ್ಬೋದಿತ್ತಲ್ಲ? ನಿಮಗೆ ಒಬ್ಬ ಜನಪ್ರತಿನಿಧಿಯಾಗಿ ಜನರು ಮೆಚ್ಚುವಂತಹ ಒಬ್ಬ ಜವಾಬ್ದಾರಿಯುತವಾಗಿ ಮಾತಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಅದಲ್ಲದೆ ಈ ನಗರಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮಂಗಳೂರು ನಗರಗಳಲ್ಲಿ ಎಲ್ಲ ರಸ್ತೆಗಳನ್ನು ಅಗೆದು ಹಾಕಿರುವಂಥದ್ದು, ಧೂಳಿನಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಎಷ್ಟೋ ಜನರು ಇದರಿಂದ ಆ ಡಸ್ಟ್ ಅಲರ್ಜಿ ಅದರಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುವಂಥದ್ದು, ಅಂಗಡಿ ವ್ಯಾಪಾರಸ್ಥರು ಅವರು ಕೆಲವು ಸಲ ಅಂಗಡಿಗಳನ್ನು ಮುಚ್ಚಿ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಇದರ ಬಗ್ಗೆ ನೀವು ಗಮನ ಏನಾದರೂ ಹರಿಸ್ತಾ ಇದ್ದೀರಾ? ಇದು ಬಿಟ್ಟು ಯಾವಾಗ ನೋಡಿದ್ರು ನೀವು ಈ ಧರ್ಮಗಳ ವಿಚಾರಗಳಲ್ಲಿ ಜನಗಳ ನಡುವೆ ಕಂದಕಗಳನ್ನು ಉಂಟು ಮಾಡುವ ಕೆಲಸಗಳನ್ನೇ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ಖಂಡಿತ ರಾಮದೇವರು ಕೂಡ ಖಂಡಿತ ಮೆಚ್ಚಲಿಕ್ಕಿಲ್ಲ ಅಂತ ನಾನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ.